ಹಾಯ್ ಫ್ರೆಂಡ್ಸ್, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ನಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲು ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಸೊ ಯಾರೆಲ್ಲ ಪದವೀಧರರು ಆಸಕ್ತರಿದ್ದೀರಾ, ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆ ಈ ಒಂದು ಹುದ್ದೆಗಳ ಸಂಪೂರ್ಣ ವಿವರವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ವಾಚ್ ಮಾಡಿ. ಹಾಗೆ ನೀವೇನಾದರೂ ಮೊದಲೇ ಬಾರಿ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿಕೊಳ್ಳಿ. ಸೊ ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ಗಳು ಏನೇ ಇದ್ರೂ ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಬೆಂಗಳೂರು, ಸೊ ಇವರು ಒಂದು ನೇಮಕಾತಿಗೆ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಸೊ ಒಂದು ಪದವೀಧರರಿಗೆ ಒಂದು ಒಳ್ಳೆಯ ಉದ್ಯೋಗಾವಕಾಶದಲ್ಲಿ ದೊರಕಲಿದೆ. ಸೊ 40,000 ಮಟ್ಟ ಒಂದು ವೇತನವನ್ನು ನಿಗದಿಪಡಿಸಿದ್ದಾರೆ. ಸೊ ನೋಡಿ ಫ್ರೆಂಡ್ಸ್, ಬೆಂಗಳೂರು BEL ಬೆಂಗಳೂರು ರಿಕ್ರೂಟ್ಮೆಂಟ್ 2024 ಇದಾಗಿರುತ್ತೆ. ಓಕೆ, ಸೊ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ನಲ್ಲಿ BE, BTEC, ME, MTEC ಪಾಸ್ ಆದವರಿಗೆ ಒಂದು ಭರ್ಜರಿ ಉದ್ಯೋಗಾವಕಾಶಕ್ಕೆ ಪ್ರಕಟಣೆಯನ್ನು ಕೂಡ ಹೊರಡಿಸಿದ್ದಾರೆ. ಸೊ ಈ ಹುದ್ದೆಗಳಿಗೆ ಅಪ್ಲೈ ಮಾಡಲು ಯಾರೆಲ್ಲ ಆಸಕ್ತರಿದ್ದೀರಾ, ಸೊ ಇನ್ನು ಹೆಚ್ಚಿನ ವಿವರಗಳನ್ನು ತಿಳಿದುಕೊಂಡು ಈ ಒಂದು ಹುದ್ದೆಗಳಿಗೆ ಅಪ್ಲೈಯನ್ನು ಮಾಡ್ಬೋದು. ಸೊ ಅದೇ ತನ್ನ ಬೆಂಗಳೂರು ಕಚೇರಿಯಿಂದ ನೇಮಕ ಪ್ರಕಟಣೆ ಹೊರಡಿಸಿದೆ. ಸೊ ಈ ಕೆಳಗಿನ ಪೋಸ್ಟ್ಗಳನ್ನು ಪ್ಯಾನ್ ಇಂಡಿಯಾ ಪ್ರಾಜೆಕ್ಟ್ ಅಡಿಯಲ್ಲಿ ಒಂದು ನಿಯೋಜಿಸಿಕೊಳ್ಳುತ್ತಿದೆ. ಓಕೆ, ಸೊ ಇನ್ನೊಂದು BEL ತನ್ನ ಕೇಂದ್ರ ವಲಯದಲ್ಲಿ 68, ಪೂರ್ವ ವಲಯದಲ್ಲಿ 86, ಪಶ್ಚಿಮ ವಲಯದಲ್ಲಿ 139, ಉತ್ತರ ವಲಯ 78, ಈಶಾನ್ಯ ವಲಯದಲ್ಲಿ 15, ಕರ್ನಾಟಕ, ತಮಿಳುನಾಡು, ಪಾಂಡಿಚೇರಿ, ತೆಲಂಗಾಣ, ಸೊ ಆಂಧ್ರ ಪ್ರದೇಶಗಳ ದಕ್ಷಿಣ ವಲಯದಲ್ಲಿ 131 ಹುದ್ದೆಗಳನ್ನು ಸೇರಿ ಒಟ್ಟು 517 ಪೋಸ್ಟ್ಗಳನ್ನು ಭರ್ತಿ ಮಾಡ್ತಾ ಇದೆ. ಓಕೆ, ಸೊ ಟೋಟಲ್ 517 ಪೋಸ್ಟ್ಗಳನ್ನು ಭರ್ತಿ ಮಾಡ್ತಾ ಇದೆ. ಸೊ ನೇಮಕಾತಿ ಪ್ರಾಧಿಕಾರ ಬಂದ್ಬಿಟ್ಟು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಆಗಿರುತ್ತೆ. ಸೊ ಹುದ್ದೆಗಳ ಹೆಸರು ಟ್ರೈನಿ ಇಂಜಿನಿಯರ್ ಆಗಿರುತ್ತೆ. ಸೊ ಒಟ್ಟು ಹುದ್ದೆಗಳು ಬಂದ್ಬಿಟ್ಟು 517 ಹುದ್ದೆಗಳಾಗಿರ್ತವೆ. ವಿದ್ಯಾರ್ಹತೆಯಲ್ಲಿ BE, BTEC, ME, MTEC ಒಂದು ಕ್ವಾಲಿಫಿಕೇಶನ್ನ ಕೇಳಿದ್ದಾರೆ. ಸೊ ವಯಸ್ಸಿನ ಅರ್ಹತೆ ಬಂದ್ಬಿಟ್ಟು ದಿನಾಂಕ 1/2/2024 BE, BTEC ಪಾಸ್ ಆದವರಿಗೆ 28 ವರ್ಷ ಗರಿಷ್ಠ ಮೀರಿರಬಾರದು, MEMTEC ಪಾಸ್ ಆದವರಿಗೆ ಗರಿಷ್ಠ 30 ವರ್ಷ ಮೀರಿರಬಾರದು. ಸೊ ನಿಗದಿತ ವಿದ್ಯಾರ್ಹತೆಗಳು ಬಂದ್ಬಿಟ್ಟು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಎಲೆಕ್ಟ್ರಾನಿಕ್ಸ್ ಮತ್ತು ಟೆಲಿಕಮ್ಯುನಿಕೇಷನ್ ಆ್ಯಂಡ್ ಕಮ್ಯುನಿಕೇಷನ್, ಮೆಕ್ಯಾನಿಕಲ್ ಕಂಪ್ಯೂಟರ್ ಸೈನ್ಸ್, ಮಾಹಿತಿ ವಿಜ್ಞಾನ, ಮಾಹಿತಿ ತಂತ್ರಜ್ಞಾನ ವಿಷಯಗಳಲ್ಲಿ ಓದಿರಬೇಕು. ಸೊ ಟ್ರೈನಿ ಉದ್ಯೋಗಾವಧಿ ಬಂದ್ಬಿಟ್ಟು ಆರಂಭದಲ್ಲಿ 2 ವರ್ಷಕ್ಕೆ ನಿಯೋಜನೆಗೊಳಿಸಲಾಗುತ್ತದೆ. ಅಗತ್ಯವಿದ್ದಲ್ಲಿ ಕಾರ್ಯಕ್ಷಮತೆ ಆಧರಿಸಿ ಮತ್ತೊಂದು ವರ್ಷ ಉದ್ಯೋಗಾವಧಿಯನ್ನು ವಿಸ್ತರಣೆ ಕೂಡ ಮಾಡಲಾಗುತ್ತೆ ಬೇಸ್ಡ್ ಆನ್ ಯುವರ್ ಪರ್ಫಾರ್ಮೆನ್ಸ್. ಓಕೆ, ಆ್ಯಂಡ್ BEL ಟ್ರೈನಿ ಇಂಜಿನಿಯರ್ ಸಂಭಾವನೆ ಎಷ್ಟಿರುತ್ತೆ ಅಂದರೆ ನೋಡಿ, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ನ ಟ್ರೈನಿ ಇಂಜಿನಿಯರ್ ಹುದ್ದೆಗಳಿಗೆ ಮಾಸಿಕ 1ನೇ ವರ್ಷ 30,000 ಕೊಡ್ತಿದ್ದಾರೆ. ಅದೇ 2ನೇ ವರ್ಷ 35,000 ಆ್ಯಂಡ್ 3ನೇ ವರ್ಷ ಬಂದ್ಬಿಟ್ಟು 40,000 ರೂಪಾಯಿ ತಗೊಳಕ ಒಂದು ಸಂಭಾವನೆ ಕೂಡ ಕೊಡ್ತಿದ್ದಾರೆ. ಓಕೆ, BEL ಟ್ರೈನಿ ಇಂಜಿನಿಯರ್ ಆಯ್ಕೆ ವಿಧಾನ ಹೇಗಿರುತ್ತೆ ಅಂದರೆ, ಅರ್ಜಿ ಸಲ್ಲಿಸಿ ಶಾರ್ಟ್ ಲಿಸ್ಟ್ ಆದ ಅಭ್ಯರ್ಥಿಗಳಿಗೆ 85 ಅಂಕಗಳಿಗೆ ಒಂದು ಲಿಖಿತ ಪರೀಕ್ಷೆ ಮಾಡ್ತಾರೆ, 15 ಅಂಕಗಳಿಗೆ ವ್ಯಕ್ತಿತ್ವ ಪರೀಕ್ಷೆ ನಡೆಸಲಾಗುತ್ತೆ. ಸೊ ಲಿಖಿತ ಪರೀಕ್ಷೆ ಅಂಕಗಳ ಆಧಾರದಲ್ಲಿ 1:5 ಅಭ್ಯರ್ಥಿಗಳನ್ನು ಸಂದರ್ಶನಕ್ಕೆ ಕರೀತಾರೆ. ಓಕೆ, ಸೊ ಪ್ರಮುಖ ದಿನಾಂಕ ಬಂದ್ಬಿಟ್ಟು 28/2, ಅಪ್ಲಿಕೇಶನ್ ಓಪನ್ ಆಗಿದೆ ಆಲ್ರೆಡಿ. ಸೊ ಲಾಸ್ಟ್ ಡೇಟ್ 13/3/2024 ಆಗಿರುತ್ತೆ, 13/3/2024 ಲಾಸ್ಟ್ ಡೇಟ್ ಆಗಿರುತ್ತೆ. ಸೊ ಅರ್ಜಿ ಸಲ್ಲಿಸಲು SSLC ಅಂಕಪಟ್ಟಿ, ಶೈಕ್ಷಣಿಕ ಅರ್ಹತೆ ದಾಖಲೆಗಳು, ಎಲ್ಲ ಸೆಮಿಸ್ಟರ್ಗಳ ಅಂಕಪಟ್ಟಿ, ಜಾತಿ, ಆದಾಯ ಪ್ರಮಾಣ ಪತ್ರ, ಕಾರ್ಯಾನುಭವ ಪತ್ರಗಳು, ಆಧಾರ್ ಕಾರ್ಡ್, PSUಗಳಲ್ಲಿ ಕೆಲಸ ಮಾಡುತ್ತಿರುವರಾಗಿದ್ದಲ್ಲಿ NOC ಸರ್ಟಿಫಿಕೇಟ್ ಸಲ್ಲಿಸೋದು. ಓಕೆ, ಸೊ ಅಪ್ಲಿಕೇಶನ್ ಲಿಂಕ್ ಆಲ್ರೆಡಿ ಒಂದು ನೋಟಿಫಿಕೇಶನಲ್ಲಿ ಕೊಟ್ಟಿದ್ದಾರೆ, ಆ ಅಪ್ಲಿಕೇಶನ್ ಲಿಂಕ್ ಹೇಗೆ ಅಪ್ಲೈ ಮಾಡೋದು ಅಂತ. ಸೊ ಇಲ್ಲಿ ಕೊಟ್ಟಿರತಕ್ಕಂಥ ಒಂದು ನೋಟಿಫಿಕೇಶನ್ ಲಿಂಕನ್ನು ನೀವು ಯೂಸ್ ಮಾಡಿಕೊಂಡು ಒಂದು ಅಪ್ಲೈ ಮಾಡ್ಬೋದು. ಸೊ ಈ ನೋಟಿಫಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಸಂಪೂರ್ಣವಾದ ಮಾಹಿತಿಯನ್ನು ಇದರಲ್ಲಿ ಓದ್ಕೊಂಡು ನೀವು ಒಂದು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ಇದರಲ್ಲಿ ಒಂದು ಲಿಂಕು ಕೂಡ ಕೊಟ್ಟಿದ್ದಾರೆ. ಸೊ ಈ ಲಿಂಕ್ ಮೂಲಕ ನೀವು ಆನ್ಲೈನ್ ಅರ್ಜಿ ಕೂಡ ಒಂದು ಸಲ್ಲಿಸಬಹುದಾಗಿರುತ್ತೆ. ಓಕೆ ಫ್ರೆಂಡ್.